ನಮಸ್ಕಾರ, ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಎರಡು ತಿಂಗಳಲ್ಲಿ ತುಮಕೂರು ರಾಯದುರ್ಗ ರೈಲ್ವೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸುವುದಾಗಿ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಹೇಳಿದ್ದಾರೆ. ತುಮಕೂರಿನಲ್ಲಿ ರೈಲ್ವೆ ಪ್ರಯಾಣಿಕರ ವೇದಿಕೆ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನೆರಡು ತಿಂಗಳಲ್ಲಿ ತುಮಕೂರು ರಾಯದುರ್ಗ ರೈಲು ಮಾರ್ಗದ 23 ಕಿಲೋಮೀಟರ್ ಉದ್ದದ ಕಾಮಗಾರಿಗೆ ಶಂಕುಸ್ಥಾಪನೆ ಹಾಗೂ ಕೊರಟಗೆರೆ ಮಧುಗಿರಿ ರೈಲ್ವೆ ನಿಲ್ದಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಹೇಳಿದರು. ಸಾಮಾನ್ಯ ಬಜೆಟ್ ಜೊತೆ ರೈಲ್ವೆ ಬಜೆಟ್ ಸೇರಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಸರಿಯಲ್ಲ, ವಿಸ್ತೃತ ರೈಲ್ವೆ ಬಜೆಟ್ ಮಂಡನೆ ಆಗಬೇಕೆಂಬ ಆಶಯ ವ್ಯಕ್ತಪಡಿಸಿದರು. ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ತುಮಕೂರು ಬೆಂಗಳೂರು ರೈಲ್ವೆ ಪ್ರಯಾಣಿಕರ ವೇದಿಕೆ ಫಾಸ್ಟ್ ಪ್ಯಾಸೆಂಜರ್ ರೈಲಿನ 4ನೇ ಹುಟ್ಟುಹಬ್ಬ ಆಚರಣೆ, ಇದರ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರ, ಪ್ರಯಾಣಿಕರ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ವಿತರಣಾ ಸಮಾರಂಭವನ್ನು ಸಂಸದರು ಉದ್ಘಾಟಿಸಿದರು. ರೈಲು ಪ್ರಯಾಣಿಕರು ಒಂದು ಕುಟುಂಬದ ರೀತಿ ಬಾಂಧವ್ಯ ಬೆಳೆಸಿಕೊಂಡು ವೇದಿಕೆ ರಚಿಸಿ ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ, ಅವರ ಪ್ರತಿಭಾವಂತ ಮಕ್ಕಳನ್ನು ಪ್ರೋತ್ಸಾಹಿಸುವುದು ಉತ್ತಮ ಕಾರ್ಯ ಎಂದರು. ಇಂದಿನ ವಿದ್ಯಾರ್ಥಿಗಳು ಜಾಗತಿಕ ಮಟ್ಟದ ಸ್ಪರ್ಧೆ ಎದುರಿಸಬೇಕಾಗಿದೆ, ಹೀಗಾಗಿ ಸಹಜವಾಗಿ ವಿದ್ಯಾರ್ಥಿಗಳು ಒತ್ತಡವನ್ನು ಅನುಭವಿಸಬೇಕಾಗುತ್ತದೆ, ಇದರ ಮಧ್ಯೆ ಸತತ ಪರಿಶ್ರಮದಿಂದ ಉತ್ತಮ ಸಾಧನೆ ಮಾಡಬಹುದು ಎಂದರು. ತುಮಕೂರು ಅರಸೀಕೆರೆ ಮಾರ್ಗದಲ್ಲಿ ರೈಲ್ವೆ ಡಬ್ಲಿಂಗ್ ಕಾರ್ಯ ನಡೆಯುತ್ತಿದೆ, ಜೊತೆಗೆ ಚಿಕ್ಕಬಾಣಾವರದಿಂದ ತುಮಕೂರುವರೆಗೆ ರೈಲ್ವೆ ವಿದ್ಯುದೀಕರಣ ಆಗಲಿದ್ದು ಇದರಿಂದ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲ ಆಗುತ್ತದೆ. ರೈಲ್ವೆ ಪ್ರಯಾಣಿಕರಿಗೆ ಹೆಚ್ಚುವರಿ ಸೌಲಭ್ಯ ಒದಗಿಸಲು ತಾವು ಇಲಾಖೆಯ ಜೊತೆ ಸಂಪರ್ಕದಲ್ಲಿರುವುದಾಗಿ ಹೇಳಿದ ಸಂಸದರು, ಪ್ರಯಾಣಿಕರ ವೇದಿಕೆಯ ಎಲ್ಲಾ ಬೇಡಿಕೆ ಈಡೇರಿಸುವ ಪ್ರಯತ್ನ ಮಾಡುವುದಾಗಿ ಹೇಳಿದರು. ದುರದೃಷ್ಟವಶಾತ್ ತುಮಕೂರು ರಾಯದುರ್ಗ ತುಮಕೂರು ದಾವಣಗೆರೆ ರೈಲು ಮಾರ್ಗದ ಕಾಮಗಾರಿ ವಿಳಂಬವಾಗುತ್ತಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಎದುರಾದ ತೊಡಕು ನಿವಾರಣೆಯಿಂದ ತಡವಾಯಿತು. ಇಷ್ಟಾಗಿಯೂ ಇನ್ನೆರಡು ತಿಂಗಳಲ್ಲಿ ತುಮಕೂರು ರಾಯದುರ್ಗ ಮಾರ್ಗದ 23 ಕಿಲೋಮೀಟರ್ ಕಾಮಗಾರಿ ಹಾಗೂ ಕೊರಟಗೆರೆ ಮಧುಗಿರಿ ರೈಲ್ವೆ ನಿಲ್ದಾಣ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸುವುದಾಗಿ ಹೇಳಿದರು. ಪ್ರಯಾಣಿಕರಿಗೆ ಅನುಕೂಲವಾಗಿದ್ದ ತುಮಕೂರು ಬೆಂಗಳೂರು ಫಾಸ್ಟ್ ಪ್ಯಾಸೆಂಜರ್ ರೈಲನ್ನು ಹಿಂದಿನಂತೆ ಬೆಳಗ್ಗೆ 8:15ಕ್ಕೆ ತುಮಕೂರಿನಿಂದ ಹೊರಡುವಂತೆ ಕ್ರಮ ತೆಗೆದುಕೊಳ್ಳಲು ಪ್ರಯಾಣಿಕರ ವೇದಿಕೆ ಬೇಡಿಕೆಗೆ ಮಾತನಾಡಿದ ಸಂಸದರು, ಈ ಬಗ್ಗೆ ಇಲಾಖೆ ಅಧಿಕಾರಿಗಳು ಸಚಿವರೊಂದಿಗೆ ಚರ್ಚಿಸಿದ್ದು ಒಂದು ವಾರದಲ್ಲಿ ಈ ರೈಲಿನ ವೇಳಾಪಟ್ಟಿ ಬದಲಾಗಿ ಮೊದಲಿದ್ದ ವೇಳೆಯಲ್ಲಿಯೇ ಸಂಚಾರ ಮಾಡಲಿದೆ ಎಂದರು. ನಾವು ಎಷ್ಟು ಅದನ್ನ ನಮ್ಮಲ್ಲಿರ್ತಕ್ಕಂತ ಪ್ರತಿಭೆಯನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ, ಅಲ್ಟಿಮೇಟ್ ದಿ ಬೆನಿಫಿಷಿಯರಿ ಇಸ್ ದಿ ಕಂಟ್ರಿ ಆಸ್ ಎ ಹೋಲ್. ಹಾಗಾಗಿ ಅದನ್ನ ಆ ಕೆಲಸವನ್ನ ಮಾಡಲಿಕ್ಕೋಸ್ಕರ ಪೂರಕವಾಗಿ ಇಂಥದ್ದೊಂದು ಆಗಿರ್ತಕ್ಕಂಥದ್ದು ಬಹಳ ಸಂತೋಷ ಅನ್ನೋ ಮಾತು ಹೇಳ್ತಾ ಎಲ್ಲರಿಗೂ ಬಳಗ. ಇದು ಈಗ ಗ್ಲೋಬಲ್ ಲೆವೆಲ್ನಲ್ಲಿ ಕಾಂಪಿಟಿಷನ್ ಇದೆ, ಬಹಳ ಸ್ಪರ್ಧೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಆಮೇಲೆ ಎಷ್ಟು ನಂಬರ್ ಬಂದ್ರೆ 99 ಬಂದಿದೆ ಅಂದ್ರೆ ಯು ಮೇ ನಾಟ್ ಬಿಲೀವ್. 99 ಅಂದ್ರೆ ಏನೋ ಸ್ವಲ್ಪ ಅಷ್ಟೊಂದು ಇವರೇನು ಅಷ್ಟೊಂದು ಅಪ್ಡೇಟಿವೇನೋ ಅಂತ, 100 ಇದೆ ಅಂತ ಅಂದ್ರೆ ಸಮಾಧಾನ ಮಟ್ಟಿಗೆ ಬಂದ್ಬಿಟ್ಟಿದೆ ನಮ್ಮ ಸ್ಪರ್ಧೆ. ನನಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಬಹುಶಃ ಪ್ರಾಬಬಲಿ ದಟ್ ಮೇ ಲೀಡ್ಸ್ ಟು ಲಾಟ್ ಆಫ್ ಮೆಂಟಲ್ ಸ್ಟ್ರೆಸ್ ಅಂಡ್ ಪ್ರೆಷರ್ ಆನ್ ದಿ ಚಿಲ್ಡ್ರನ್ ಆಲ್ಸೋ. ಬಟ್ ಆದ್ರೆ ಈಗ ದಿ ಸಿನಾರಿಯೋ ಇಸ್ ಲೈಕ್ ದಟ್, ನಾವೇನು ಮಾಡಕ್ಕೆ ಆಗೋದಿಲ್ಲ. ಮಕ್ಕಳುಗಳಿಗೆ ಆ ರೀತಿ ಒತ್ತಡ ಇದೆ, ಆ ಒತ್ತಡದ ನಡುವೆನೂ ಕೂಡ ಅವರು ದೆ ಮಸ್ಟ್ ಮ್ಯಾನೇಜ್ ದಿ ಸ್ಟ್ರೆಸ್ ಅಂಡ್ ದೇ ಮಸ್ಟ್ ಅಚೀವ್ ಆಲ್ಸೋ. ಹಾಗಾಗಿ 99 ಬಂದಿರೋ ಮಕ್ಕಳನ್ನ ಕೇಳಿ ನೀವು ಯಾರಾದ್ರೂ ಹೇಗೆ ಇನ್ನೊಂದು ಮಾರ್ಕ್ ಹೋಗ್ಬಿಟ್ಟು ಕಡಿಮೆ ಆಯ್ತು, ಇನ್ನೊಂದು ಮಾರ್ಕ್ ಬರಬೇಕಾಯ್ತು, ಕಷ್ಟ ಮಾಡಿದ್ದೆ ಎಲ್ಲ ಮಾಡ್ಕೊಡುವಾಗ ಒಂದು ಮಾರ್ಕ್ ತಪ್ಪಾಗಿದೆ ಅಂತ. ಅಷ್ಟು ಇನ್ ಎ ವೇ ಇಟ್ಸ್ ಎ ಗುಡ್ ಡೆವಲಪ್ಮೆಂಟ್, ಬಟ್ ದಟ್ ಶುಡ್ ನಾಟ್ ಲೀಡ್ ಟು ಎನಿ ಪ್ರೆಷರ್ ಆನ್ ದಿ ಚಿಲ್ಡ್ರನ್, ಮೆಂಟಲ್ ಪ್ರೆಷರ್ ಆನ್ ದಿ ಚಿಲ್ಡ್ರನ್. ಇದಾಗ್ಲಿ ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ಪ್ರಯಾಣಿಕರ ಮಕ್ಕಳಿಗೆ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಪುರಸ್ಕಾರ ವಿತರಿಸಿದರು. ಜೊತೆಗೆ ಪ್ರಯಾಣಿಕರ ಕುಟುಂಬದವರಿಗೆ ಮಧುಮೇಹ, ರಕ್ತದ ಒತ್ತಡ, ನೇತ್ರ ತಪಾಸಣೆ, ಕೀಲು ಮೂಳೆ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಪ್ರಯಾಣಿಕರ ವೇದಿಕೆ ಅಧ್ಯಕ್ಷೆ ಬಹಾರಾಮ ಕುಮಾರಿ, ಪದಾಧಿಕಾರಿಗಳಾದ ಮಾಧವಮೂರ್ತಿ, ಕರ್ಣಂ ರಮೇಶ್ ಪರಮೇಶ್, ರೈಲ್ವೆ ಅಸಿಸ್ಟೆಂಟ್ ಆಪರೇಟಿಂಗ್ ಮ್ಯಾನೇಜರ್ ಪ್ರಕಾಶ್, ಬೆಳ್ಳಿ ಬ್ಲಡ್ ಬ್ಯಾಂಕಿನ ಬೆಳ್ಳಿ ಲೋಕೇಶ್, ಜಿಸಿಐ ಅಧ್ಯಕ್ಷೆ ಯಶಸ್ವಿನಿ ನಾಗರಾಜು ಭಾಗವಹಿಸಿದ್ದರು. ಕೊರಟಗೆರೆಯಲ್ಲಿ ಅಭಿಮಾನಿಗಳು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಕೊರಟಗೆರೆಯಲ್ಲಿ ಡಾ ಜಿ ಪರಮೇಶ್ವರ್ ಅಭಿಮಾನಿಗಳು ಹಾಗೂ ಪಟ್ಟಣ ಪಂಚಾಯಿತಿಯಿಂದ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರ 67ನೇ ಹುಟ್ಟುಹಬ್ಬ ಆಚರಿಸಿದರು. ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಕಾರ್ಯಕರ್ತರು ಬಸ್ ನಿಲ್ದಾಣದಲ್ಲಿ ಬೃಹತ್ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಬ್ರೆಡ್ ಹಣ್ಣನ್ನು ವಿತರಿಸಿದರು. ಈ ವೇಳೆ ಮಾತನಾಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಬರ್ಜಿಸ್ ಮುಕ್ತಿಯಾರ್, ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಬೇಡಿ, ಬರ ಇರುವ ಕಾರಣ ಆಡಂಬರ ಬೇಡ ಎಂದು ಡಾ ಜಿ ಪರಮೇಶ್ವರ್ ಹೇಳಿದ್ದರು.
ಆದರೆ ಅವರ ಬೆಂಬಲಿಗರು ಅಭಿಮಾನದಿಂದ ಆಚರಿಸಿ ಅವರಿಗೆ ಮುಂದೆ ಉತ್ತಮ ರಾಜಕೀಯ ಭವಿಷ್ಯ ದೊರೆಯಲೆಂದು ಆಶಿಸಿದರು ಎಂದರು. ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ್, ಮಾಜಿ ಅಧ್ಯಕ್ಷ ಸೈಯದ್ ಸೈಫುಲ್ಲಾ, ಸದಸ್ಯರಾದ ಪುರುಷೋತ್ತಮ್, ಕೆಆರ್ ಓಬಳರಾಜು, ಸುರೇಶ್ ಮೊದಲಾದವರು ಭಾಗವಹಿಸಿದ್ದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ತುಮಕೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ತುಮಕೂರಿನಲ್ಲಿ ಮಾಜಿ ಗೃಹ ಸಚಿವ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರ 66ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ಆಚರಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ವೆಂಕಟೇಶ್ವರ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷ ಡಿಎಸ್ ಕುಮಾರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾ ಆಸ್ಪತ್ರೆಯಲ್ಲಿ ಪರಮೇಶ್ವರ್ ಹುಟ್ಟುಹಬ್ಬದ ಅಂಗವಾಗಿ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸಿದರು. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಪರಮೇಶ್ವರ್ ಅವರು ಮುಂದೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ದೀನ ಹಾಗೂ ಬಡವರ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಅಧ್ಯಕ್ಷ ರಾಮಕೃಷ್ಣ ತಿಳಿಸಿದರು. ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರ 67ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಚೋದ್ರ ಮುಖಾಂತರ ಸರಳವಾಗಿ ನಾವು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಮೊನ್ನೆ ಕೆಪಿಸಿಸಿ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದರು, ಯಾವುದೇ ಬ್ಯಾನರ್ ಆಗಲಿ ಫ್ಲೆಕ್ಸ್ಗಳಾಗಲಿ ಪತ್ರಿಕೆ ಅಡ್ವರ್ಟೈಸ್ ಕೊಡಬಾರ್ದ್ರಿ, ಈಗಾಗಲೇ ಬರಗಾಲ ಇರೋದ್ರಿಂದ ರಾಜ್ಯದಲ್ಲಿ ಯಾರಾದರೂ ಅದ್ದೂರಿ ಕಾರ್ಯಕ್ರಮ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ನಾವಿವತ್ತು ಬಡ ರೋಗಿಗಳಿಗೆ ಹಣ್ಣು ಹಂಚಲನ್ನು ಹಂಚದ ಮುಖಾಂತರ ನಾವು ಸರಳವಾಗಿ ಆಚರಣೆ ಮಾಡಿದ್ದೀವಿ. ದೇವರು ಪರಮೇಶ್ವರ್ ಅವರಿಗೆ ಒಳ್ಳೆ ಆರೋಗ್ಯ, ಆಯಸ್ಸು ಮತ್ತು ಒಳ್ಳೆ ಅಧಿಕಾರ ಲಭಿಸಲಿ ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಹಾಗೂ ನಮ್ಮ ಎಲ್ಲ ಮುಖಂಡಗಳ ಪರವಾಗಿ ನಾವು ದೇವರಿಗೆ. ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ವೀರಭದ್ರಯ್ಯ ಸೇರಿದಂತೆ ಯುವ ಕಾಂಗ್ರೆಸ್ನ ಮಹಿಳೆಯರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎಂದು ನ್ಯಾಯಾಧೀಶ ಬಾಬಾ ಸಾಹೇಬ್ ಜನರಾಳ್ಕರ್ ಪೋಷಕರಿಗೆ ಸಲಹೆ ಮಾಡಿದರು. ಪೋಷಕರು ಮಕ್ಕಳಿಗೆ ಆಸ್ತಿ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅವರಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಾಬಾ ಸಾಹೇಬ್ ಜನರಾಳ್ಕರ್ ಕರೆ ನೀಡಿದರು. ತುಮಕೂರಿನಲ್ಲಿ ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಹಾಗೂ ಚರಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸ್ಲಮ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶಕ್ತಿಯೇ ಶಿಕ್ಷಣವಾಗಿದ್ದು ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಾ ಬಂದಿದ್ದಾರೆಂದು ಹೇಳಿದರು. ದೇಶದಲ್ಲಿ 1 ಕೋಟಿಗೂ ಹೆಚ್ಚು ಮಕ್ಕಳು ಇನ್ನೂ ಶಾಲೆಗೆ ದಾಖಲಾಗಿಲ್ಲವೆಂದು ಹೇಳಿ ಶಿಕ್ಷಣ ಕ್ಷೇತ್ರ ಇನ್ನೂ ಸಾರ್ವತ್ರಿಕವಾಗಿ ಆಗಿಲ್ಲ ಎಂದರು. ನಮ್ಮಿನ್ನೂ ಸುಮಾರು ನಮ್ಮ ದೇಶದಲ್ಲಿ 1 ಕೋಟಿಗಿಂತಲೂ ಹೆಚ್ಚು ಮಕ್ಕಳು ಇನ್ನೂ ಶಾಲೆಯಲ್ಲೇ ದಾಖಲಾಗಿಲ್ಲ ಎನ್ನುವುದು ಬಹಳ ಕಳವಳಕಾರಿ ಅಂತ ಸಂಗತಿಯಾಗಿದೆ. ಅದರಿಂದ ಇವತ್ತು ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿದೆ. ಯಾಕೆ ನಮ್ಮ ದೇಶ ಇಷ್ಟೊಂದು ಹಿಂದೆ ಬಿತ್ತಂದ್ರೆ ಏನು ಮನುಸ್ಮೃತಿ ಶಿಕ್ಷಣವನ್ನ ಏಕಸ್ವಾಮ್ಯವನ್ನಾಗಿ ಮಾಡ್ತು. ಅದರಿಂದ 1830 ತನಕ ನಮ್ಮ ದೇಶಕ್ಕೆ ಲಾರ್ಡ್ ಮೆಕಾಲೆ, ಲಾರ್ಡ್ ಬೆಂಟಿಂಕ್ ಬರುವ ತನಕ ನಮಗೆ ಶಿಕ್ಷಣದ ಬಾಗಿಲುಗಳು ಎಲ್ಲರಿಗೂ ತೆರೆದಿರಲಿಲ್ಲ. 1835 ಅವರೇನು ಶಿಕ್ಷಣವನ್ನ ಸಾರ್ವತ್ರಿಕರಣ ಮಾಡಿದರು, ಆಗ ಶಿಕ್ಷಣದ ಬಾಗಿಲುಗಳು ಎಲ್ಲರಿಗೂ ತೆರೆದು 1848 ಜ್ಯೋತಿಬಾ ಫುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸುವ ಮೂಲಕ, ಸಾವಿತ್ರಿಬಾಯಿ ಫುಲೆಯವರು ಮಹಿಳೆಯರಿಗೆ ಸ್ತ್ರೀಯರಿಗೆ ಶಿಕ್ಷಣವನ್ನು ಆರಂಭಿಸುವ ಮೂಲಕ ಶಿಕ್ಷಣದಲ್ಲಿ ಕ್ರಾಂತಿ ಆಯಿತು. ಅದರಿಂದ ನಾವಿವತ್ತು ನಮ್ಮ ದೇಶದಲ್ಲಿ ಯಾರಾದರೂ ಶಿಕ್ಷಣ ವಿದ್ಯಾದೇವತೆ ಅಂತ ನಾವು ಯಾರಾದರೂ ಕರೆದರೆ ಅದು ಸಾವಿತ್ರಿಬಾಯಿ ಫುಲೆ. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಮುಖಂಡರಾದ ಎ ನರಸಿಂಹಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಜನಪ್ರತಿನಿಧಿಗಳು ಹಾಗೂ ಸರ್ಕಾರವು ಕೊಳಗೇರಿ ಜನರನ್ನು ಬಡವರನ್ನಾಗಿ ನೋಡುತ್ತಿದೆ ಎಂದರು. ಕೊಳಗೇರಿ ನಿವಾಸಿಗಳನ್ನು ಅಕ್ಷರಸ್ಥರನ್ನಾಗಿ ಮಾಡಲು ನಗರದಲ್ಲಿರುವ 11 ಕೊಳಗೇರಿಗಳಲ್ಲಿ ರಾತ್ರಿ ಶಾಲೆಗಳನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದರು. ಪಿಯುಸಿಎಲ್ನ ಅಧ್ಯಕ್ಷ ಕೆ ದೊರೈರಾಜ್ ಅಧ್ಯಕ್ಷತೆಯಲ್ಲಿ ಅಕಾಲಿಕ ಮರಣ ಹೊಂದಿದ ಕೊಳಗೇರಿ ಸಮಿತಿಯ ಉಪಾಧ್ಯಕ್ಷರಾಗಿದ್ದ ಮಹಮ್ಮದ್ ಯೂಸುಫ್ ರವರಿಗೆ ಶ್ರದ್ದಾಂಜಲಿಯನ್ನು ಅರ್ಪಿಸಲಾಯಿತು. ಡಿಎಚ್ಓ ಎಚ್ವಿ ರಂಗಸ್ವಾಮಿ, ಹೇಮಾವತಿ ನಾಲಾ ವಲಯದ ಪ್ರಭಾರ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಶಿವಕುಮಾರ್, ಜಿಲ್ಲಾ ಲೇಖಕಿಯರ ಸಂಘದ ಕಾರ್ಯದರ್ಶಿ ಮಲ್ಲಿಕಾ ಬಸವರಾಜು, ಕೊಳಗೇರಿ ಹಿತರಕ್ಷಣಾ ಸಮಿತಿಯ ಉಪಾಧ್ಯಕ್ಷೆ ದೀಪಿಕಾ ಶೆಟ್ಟಳಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಬಲಪಂಥೀಯ ಬುದ್ದಿಜೀವಿಗಳು ಮುಖ್ಯವಾಹಿನಿಗೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಸಾಹಿತ್ಯ ಡಾ ನಾಗಭೂಷಣ ಬಗನಡು ಟೀಕಿಸಿದ್ದಾರೆ. ತುಮಕೂರಿನಲ್ಲಿ ಜನಶಕ್ತಿ ಓದುಗರ ವೇದಿಕೆ ವತಿಯಿಂದ ಮಾಧ್ಯಮಗಳು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕುರಿತು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ವಿಶ್ವವಿದ್ಯಾನಿಲಯದ ಡಿವಿಜಿ ಕನ್ನಡ ಅಧ್ಯಯನ ಕೇಂದ್ರದ ಡಾ ನಾಗಭೂಷಣ್ ಬಗನಡು ಮಾತನಾಡಿ, ಬಲಪಂಥೀಯ ಬುದ್ದಿಜೀವಿಗಳು ಮುಖ್ಯವಾಹಿನಿಗೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ ಎಂದರು. ಬಲಪಂಥೀಯರು ಬಳಸುವ ಅಸ್ತ್ರವೆಂದರೆ ಮತಾಂಧತೆ, ಕೋಮುವಾದ, ಅನ್ಯ ಧರ್ಮೀಯರ ದಬ್ಬಾಳಿಕೆ ಕುರಿತು ಮಾಹಿತಿ ನೀಡಿದರು.
ಬಳಸುತ್ತಿರುವ ಮೊದಲನೇ ಅಂಶ ಪ್ರಭುತ್ವ. ಇನ್ನು ಎರಡನೇ ಅಂಶ ಅಂತಂದ್ರೆ ಬಲಪಂಥೀಯ ಸಂಘಟನೆಗಳು. ಈ ಸಂಘಟನೆಗಳು ಮೊದಲು ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇದ್ವು, ತೆರೆಮರೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ವು. ಆದರೆ ಈಗ ಅವು ಮುಖ್ಯವಾಹಿನಿಯಲ್ಲಿ ಬರತೊಡಗಿದ್ದಾವೆ. ನಾನು ಮೊದಲೇ ಹೇಳಿದ ಹಾಗೆ 1992 ಬಾಬರಿ ಮಸೀದಿ ಡಿಸೆಂಬರ್ 6ನೇ ತಾರೀಕು ಬಾಬರಿ ಮಸೀದಿಯನ್ನು ಕೇಳಿದ ನಂತರ ಒಂದು ಮಾನಸಿಕವಾಗಿರ್ತಕ್ಕಂತ ಒಂದು ಬಲ ಬಂತು. 2014 ಮಹಾಚುನಾವಣೆಯ ಫಲಿತಾಂಶದಿಂದ ಆರ್ಥಿಕವಾಗಿರ್ತಕ್ಕಂಥ ಸದೃಢತೆ ಬಂತು. ಈ ಮಾನಸಿಕ ಬಲ ಮತ್ತು ಸದೃಢತೆಯ ಆರ್ಥಿಕ ಸದೃಢತೆಯ ಬಲ ಇವೆರಡೂ ಸೇರಿಕೊಂಡು ಈಗ ಅದೊಂದು ದೌರ್ಜನ್ಯ ಸ್ವರೂಪವನ್ನ ಪಡ್ಕೊಳ್ತಿದೆ. ಮುಖ್ಯವಾಗಿ ಮುಖ್ಯವಾಹಿನಿಗೆ ಬರುವ ರೀತಿಯಲ್ಲಿದೆ, ಮುಖ್ಯವಾಹಿನಿಗೆ ಬರ್ತಾ ಇದೆ. ಇದು ಈ ದೇಶಕ್ಕೆ ಒದಗಿರ್ತಕ್ಕಂಥ ದೊಡ್ಡ ಅಪಾಯ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೇನೆ. ಅವರನ್ನ ಅವು ಸೃಷ್ಟಿಸುವ ಹಿಂಸಾಚಾರಗಳನ್ನ ನಾಚಿಕೆ ಇಲ್ಲದೇ ಸಮರ್ಥಿಸುವ ಒಂದು ಬುದ್ಧಿಜೀವಿ ವರ್ಗಗಳನ್ನ ನಿರ್ಮಾಣ ಮಾಡಿಕೊಳ್ಳತೊಡಗಿದೆ. ಹಿಂದೆ ಬುದ್ಧಿಜೀವಿಗಳ ವರ್ಗ, ಈಗ ಬಲಪಂಥೀಯವಾಗಿರ್ತಕ್ಕಂಥ ಜನಶಕ್ತಿ ಓದುಗರ ವೇದಿಕೆ ಸಂಚಾಲಕ ಬಿ ಉಮೇಶ್ ಅಧ್ಯಕ್ಷತೆ ವಹಿಸಿದರು. ಪತ್ರಕರ್ತ ಜಿ ಇಂದ್ರಕುಮಾರ್, ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷ ಟಿಎನ್ ಗುರುರಾಜ್, ಪರಿಸರ ಹೋರಾಟಗಾರ ಸಿಎತಿ ರಾಜು, ಜವಾಹರ್, ಎನ್ಕೆ ಸುಬ್ರಹ್ಮಣ್ಯ, ರಾಘವೇಂದ್ರ ಮತ್ತಿತರರು ಪಾಲ್ಗೊಂಡಿದ್ದರು. ಈ ತಿಂಗಳ 10ರ ಜಿಲ್ಲಾ ಬಂದ್ಗೆ ತಿಪಟೂರಿನಲ್ಲಿ ವಿವಿಧ ಸಂಘಟನೆಗಳು ಬೆಂಬಲ ನೀಡಿವೆ ಎಂದು ಜೆಡಿಎಸ್ ಮುಖಂಡ ಲೋಕೇಶ್ವರ್ ಹೇಳಿದರು. ಹೇಮಾವತಿ ನೀರು ಹರಿಸಲು ಆಗ್ರಹಿಸಿ ಈ ತಿಂಗಳ 10ರಂದು ಜಿಲ್ಲಾ ಜೆಡಿಎಸ್ ಕರೆ ನೀಡಿರುವ ತುಮಕೂರು ಜಿಲ್ಲಾ ಬಂದ್ಗೆ ತಿಪಟೂರಿನಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ವಿವಿಧ ಸಂಘಟನೆಗಳು ಬಂದ್ ಅನ್ನು ಬೆಂಬಲಿಸಿವೆ ಎಂದು ಜೆಡಿಎಸ್ ಮುಖಂಡ ಲೋಕೇಶ್ವರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಿಪಟೂರು ತಾಲೂಕಿನಲ್ಲಿ ತೀವ್ರ ಬರ ಆಗಿದೆ, ಕುಡಿಯುವ ನೀರಿಗೂ ತೊಂದರೆ. ಇಂತಹ ಸ್ಥಿತಿಯಲ್ಲಿ ಸರ್ಕಾರ ಹೇಮಾವತಿ ನೀರು ಹರಿಸದೆ ಮೀನಮೇಷ ಎಣಿಸುತ್ತಿದೆ ಎಂದು ಟೀಕಿಸಿದರು. ನೀರು ಹರಿಸುವ ಸಂದರ್ಭದಲ್ಲಿ ತಿಪಟೂರು ಅಮಾನಿಕೆರೆ ಅಭಿವೃದ್ಧಿ ಕೆಲಸ ಆರಂಭಿಸಿರುವ ಶಾಸಕರ ಕ್ರಮ ಖಂಡಿಸಿದ ಲೋಕೇಶ್ವರ್, ಕೆರೆ ಅಭಿವೃದ್ಧಿ ಕಾಮಗಾರಿಯ ಆಗಿರುವ ಅವ್ಯವಹಾರದ ತನಿಖೆ ನಡೆಸಲು ಒತ್ತಾಯಿಸಿ ಅಂದು ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದರು. ಜಿಲ್ಲೆ ನಾವೇನ್ ಅನೌನ್ಸ್ ಮಾಡಿದ ಅವತ್ತೇ ಎಲ್ಲಾ ತಾಲೂಕುಗಳಲ್ಲೂ ಬಂದ್ ಮಾಡ ಒಂದು ಉದ್ದೇಶ ಇಟ್ಕೊಂಡು 20 ದಿವಸದಲ್ಲೇ ಜಿಲ್ಲಾಧ್ಯಕ್ಷರು ಪ್ರೆಸ್ ಮೀಟ್ ಕರೆದು ನೀವು ಎಲ್ಲಾ ಮೀಡಿಯಾಗಳಲ್ಲೂ ಎಲ್ಲಾ ಮಾಧ್ಯಮಗಳಲ್ಲೂ ಬಂದಿದೆ. ಇವತ್ತೇನು ಹೊಸ ಪ್ಲಾನಿಂಗ್ ಇರಲಿಲ್ಲ. 10ನೇ ತಾರೀಕಲ್ಲಿ ನಾವು ಅದ್ರೊಳಗೆ ನೀರು ಬೀಳಲಿಲ್ಲ ಅಂದ್ರೆ ನಾವು 10ನೇ ತಾರೀಕು ಎಲ್ಲ ಬಂದ್ ಮಾಡ್ತೀವಿ. ಕರೆಕ್ಟ್ ತುಮಕೂರು ಜಿಲ್ಲೆಯಲ್ಲೇ ನಾವು ಪ್ರೆಸ್ ಮೀಟ್ ಮಾಡಿದ್ವಿ. ಅದರಂತೆ ಇವತ್ತು 10ನೇ ತಾರೀಕು ತಿಪಟೂರು ಮೊದಲನೇ ಪ್ಲಾನಿಂಗ್ ಅಲ್ಲೇ ಮಾಡ್ತಾ ಇದೀವಿ. ಅದನ್ನ ನಮ್ಮ ಜೇನ್ ಜಿಲ್ಲಾ ನಮ್ಮ ತಾಲೂಕು ಘಟಕಗಳಿದಾವಲ್ಲ ಎಲ್ಲ ಅದರಿಂದ ವಾಲಂಟಿಯರ್ ಆಗಿ ಅದಕ್ಕೋಸ್ಕರ ಬಂದ. ಆಮೇಲೆ ಇನ್ನ ಸಂಘಟನೆಗಳು ಹಲವಾರು ಸಂಘಟನೆಗಳು ನಮ್ಮ ಜೊತೆ ಈ ಭಾಗವಹಿಸ್ತಾ ಇದಾರೆ. ಯಾವ್ದು ಅಂತ ಹೇಳಿ? ಏನು ರಕ್ಷಣಾ ವೇದಿಕೆ, ವ್ಯಾಪಾರಸ್ಥ ಕನ್ನಡ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ, ವಿಜಯ್ ಕುಮಾರ್ ಆಟೋ ಚಾಲಕರ ಸಂಘ, ಮಾರ್ಕೆಟ್ ವ್ಯಾಪಾರಸ್ಥರು, ಕೊಬ್ಬರಿ ವರ್ತಕರು, ಕೊಬ್ಬರಿ ವರ್ತಕರು, ಎಪಿಎಂಸಿ ನಿರ್ದೇಶಕ ಮಧುಸೂದನ್, ಮುಖಂಡರಾದ ಬಸವರಾಜು, ರೇಣುಕಾರ್ಯ, ಚಂದ್ರಶೇಖರ್, ಗಿರೀಶ್ ಮೊದಲಾದವರು ಭಾಗವಹಿಸಿದ್ದರು. ಹುಳಿಯಾರು ಶಾಲೆಯಲ್ಲಿ ಮಕ್ಕಳಿಗೆ ಸೈಕಲ್ ವಿತರಿಸಲಾಯಿತು. ಅಡ್ಡದಾರಿಯ ಯಶಸ್ಸು ಚಿರಕಾಲ ಉಳಿಯುವುದಿಲ್ಲ, ಹಾಗಾಗಿ ಅಂಕ ಗಳಿಸುವಲ್ಲಿ ಅಡ್ಡದಾರಿ ಹಿಡಿಯದೆ ಕಷ್ಟಪಟ್ಟು ಓದುವಂತೆ ತುಮಕೂರು ಸ್ಮಾರ್ಟ್ ಸಿಟಿ ಸದಸ್ಯ ಕೆಸಿ ಜಾಫನ್ ಜಾಯ್ ಕಿವಿಮಾತು ಹೇಳಿದ್ದಾರೆ. ಹುಳಿಯಾರಿನ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದ್ದ ಬೈಸಿಕಲ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಕುಂಠಿತಕ್ಕೆ ಪೋಷಕರ ನಿರ್ಲಕ್ಷ್ಯವೇ ಮುಖ್ಯ ಕಾರಣವಾಗಿದ್ದು ಕೆಲವರಿಗೆ ತಮ್ಮ ಮಕ್ಕಳು 8ನೇ ತರಗತಿ ಓದುತ್ತಿದ್ದಾರೆಂದು ತಿಳಿದಿರುವುದಿಲ್ಲ. ಹೀಗಿರುವಾಗ ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕೆಂದರೆ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ವಿದ್ಯೆ ಎಂದು ಯಾರೂ ಕಿತ್ತುಕೊಳ್ಳದ ಸಂಪತ್ತಾಗಿದ್ದು ಮಕ್ಕಳಿಗೆ ಹಣ ಆಸ್ತಿ ಮಾಡುವ ಬದಲು ಉತ್ತಮ ವಿದ್ಯೆ ಕೊಟ್ಟು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಈ ನಿಟ್ಟಿನಲ್ಲಿ ಮಕ್ಕಳ ಕಲಿಕೆಯ ಹಾಗೂ ಆತನ ನಡೆನುಡಿಯ ಮೇಲೆ ಪೋಷಕರು ಸದಾ ಎಚ್ಚರಿಕೆ ವಹಿಸಬೇಕೆಂದು ಹೇಳಿದರು. ಮೇನ್ ಕಾರಣ ಪೋಷಕರೇ. ಪೋಷಕರು ಬಹಳ ಇಂಟ್ರೆಸ್ಟ್ ತಗೊಂಡು ಬಹಳ ಒಂದು ಶ್ರದ್ಧೆಯಿಂದ ಮಕ್ಕಳನ್ನ ದೇವರ ಭಕ್ತಿಯಲ್ಲಿ ಒಂದು ವಿನಯತೆಯಲ್ಲಿ ನಡೆಸೋಕೆ ಒಂದು ಜವಾಬ್ದಾರಿ ನಮಗಿದೆ. ಮಕ್ಕಳುಕ್ಕಿಂತ ಆಸ್ತಿ ಬೇರೆ ಯಾವುದೂ ಇಲ್ಲ ನಮಗೆ. ಎಷ್ಟೇ ದುಡಿದ್ರು, ಎಷ್ಟೇ ಒಂದು ಆಸ್ತಿ ನಮಗಿದ್ರು, ಮಕ್ಕಳಕ್ಕಿಂತ ದೊಡ್ಡ ಆಸ್ತಿ ಯಾವುದು ನಮಗೆ ಇಲ್ವೇ ಇಲ್ಲ. ನೀವು ಅನ್ಕೊಂಬುದು ಹಳ್ಳಿ ಮಕ್ಕಳಪ್ಪ. ಹುಳಿಯಾರು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗೀತಾ ಪ್ರದೀಪ್ ಅವರು ಮಾತನಾಡಿ, ಕೆಲ ಮಕ್ಕಳಿಗೆ ದಂಡಿಸದೆ ವಿದ್ಯೆ ಕಲಿಸುವುದು ಕಷ್ಟದಾಯಕ, ಹಾಗಾಗಿ ಮಕ್ಕಳು ಕಲಿಯದಿದ್ದಾಗ ಶಿಕ್ಷಕರು ದಂಡಿಸುತ್ತಾರೆ. ಇದನ್ನೇ ದೊಡ್ಡ ಪ್ರಮಾದವೆಂದು ಶಾಲಾ ಕಾಲೇಜಿಗೆ ಬಂದು ಶಿಕ್ಷಕರ ಮೇಲೆ ಕೂಗಾಡಿದರೆ ತಮ್ಮ ಮಕ್ಕಳ ಭವಿಷ್ಯಕ್ಕೆ ತಾವೇ ಕಲ್ಲು ಚಪ್ಪಡಿ ಎಳೆದಂತೆ,
ಹಾಗಾಗಿ ಮಕ್ಕಳನ್ನು ಶಿಕ್ಷಕರ ತೆಕ್ಕೆಗೆ ಬಿಟ್ಟು ಕಲಿಕೆಗೆ ಸಂಪೂರ್ಣ ಸಹಕಾರ ಕೊಡಿ ಎಂದರು. ಮನೆಯಲ್ಲಿ ದಿನಕ್ಕೆ ಕನಿಷ್ಠ ಒಂದು ಗಂಟೆಯಾದರೂ ಟಿವಿಯಿಂದ ಹೊರಬಂದು ಮಕ್ಕಳಿಗೆ ಪಾಠ ಹೇಳಿಕೊಡುವ ಅಭ್ಯಾಸ ಬೆಳೆಸಿಕೊಳ್ಳಿ ಎಂದರು. ಜಾಸ್ತಿ ಇದೆ, ತುಂಬಾ ಹಳ್ಳಿ ಕಡೆಯಿಂದ ಬರೋದಕ್ಕೆ ತುಂಬಾನೇ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಈಗ ಸೈಕಲ್ ಇರೋದ್ರಿಂದ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂಗೆ ಆಗಿ ಬರ್ತಾ ಇದ್ದಾರೆ. ಹಾಗಾಗಿ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು. ಬಸವೇಶ್ವರ ಪ್ರೌಢಶಾಲೆಯ ಕಾರ್ಯದರ್ಶಿ ಆರ್ ಕಿರಣ್ ರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಶಿಕ್ಷಕ ಕೆಎಸ್ ಈಶ್ವರಪ್ಪ, ಸಂಸ್ಥೆಯ ಗೌರವಾಧ್ಯಕ್ಷ ರಾಜಶೇಖರ್, ಕೇಂದ್ರೀಯ ಕಸ್ಟಮ್ ಅಧಿಕಾರಿ ನರಸಿಂಹಯ್ಯ, ರತ್ನ ರಾಜಶೇಖರ್, ವಿದ್ಯಾ ಕಿರಣ್ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಕೆಆರ್ ಪಾಲಾಕ್ಷ.